ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ, ಒನ್ ಇಂಡಿಯಾಗೆ ಸ್ವಾಗತ. ಅಮೆರಿಕದ ಬಾಸ್ಟಿನ್ನಲ್ಲಿ ಗುರುವಾರ ಮಾಡೆರ್ನಾ ಕೊರೋನಾ ವೈರಸ್ ಲಸಿಕೆಯನ್ನ ಪಡೆದಂತ ವೈದ್ಯರೊಬ್ಬರಲ್ಲಿ ತೀವ್ರ ಅಲರ್ಜಿಯ ಅಡ್ಡಪರಿಣಾಮ ಕಂಡುಬಂದಿದೆ. ಬಾಸ್ಟನ್ ಮೆಡಿಕಲ್ ಸೆಂಟರ್ನ ಜೆರಿಯಾಟ್ರಿಕ್ ಗ್ರಂಥಿಶಾಸ್ತ್ರ ವಿಭಾಗದ ವೈದ್ಯ ಡಾಕ್ಟರ್ ಹೊಸಿನ್ ಅವರು ಮಾಡೆರ್ನಾ ಲಸಿಕೆ ಪಡೆದುಕೊಂಡ ಬಳಿಕ ತೀವ್ರ ಅಡ್ಡಪರಿಣಾಮ ಕಾಣಿಸಿಕೊಂಡಿದೆ. ತಲೆಸುತ್ತು ಮತ್ತು ಎದೆಬಡಿತದ ಹೆಚ್ಚಳದ ಸಮಸ್ಯೆಗಳು ಉಂಟಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಮಾಡೆರ್ನಾ ಲಸಿಕೆ ರಾಷ್ಟ್ರವ್ಯಾಪಿ ಬಳಕೆಯನ್ನ ಆರಂಭಿಸಿದ ವಾರದಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾದ ಮೊದಲ ಗಂಭೀರ ಪರಿಣಾಮದ ಪ್ರಕರಣ ಇದು. ಲಸಿಕೆ ಪಡೆದುಕೊಂಡಂತಹ ವೈದ್ಯರಲ್ಲಿ ತೀವ್ರವಾದ ಅಲರ್ಜಿ ಪರಿಣಾಮ ಉಂಟಾದಂತೆ ಅನಿಸ್ತಾ ಇದೆ. ಅವರನ್ನ ತುರ್ತು ವಿಭಾಗಕ್ಕೆ ದಾಖಲಿಸಿ ಆರೋಗ್ಯವನ್ನ ತಪಾಸಣೆ ಅಧ್ಯಯನ ನಡೆಸಲಾಗ್ತಿದೆ. ಅವರು ಚೇತರಿಕೆ ಆಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಬಾಸ್ಟನ್ ಮೆಡಿಕಲ್ ಸೆಂಟರ್ ವಕ್ತಾರರು ತಿಳಿಸಿದ್ದಾರೆ. ಫೈಸರ್ ಇಂಕ್ ಮತ್ತು ಬಯೋಟೆಕ್ ಲಸಿಕೆ ಪಡೆದ ಜನರಲ್ಲಿ ಕಂಡುಬಂದ 5 ಅಲರ್ಜಿ ಪರಿಣಾಮಗಳ ಬಗ್ಗೆ ಅಮೆರಿಕದ ಆಹಾರ ಮತ್ತು ಔಷಧ ಆಡಳಿತ ಪ್ರಾಧಿಕಾರವು ತನಿಖೆ ನಡೆಸ್ತಾ ಇರುವುದಾಗಿ ಕಳೆದ ವಾರ ತಿಳಿಸಿತ್ತು.